ನಮಸ್ತೆ ಎಲ್ರಿಗೂ, ಹೇಗಿದ್ದೀರಿ? ಇವತ್ತೊಂದು ಆರೋಗ್ಯಕರ ರೆಸಿಪಿ ನೋಡಿಲ್ಲಿ. ಈ ತೆಂಗಿನ ಮರದಲ್ಲಿ ಉಂಟಲ್ಲ, ಎಂತ ಬಿಸಾಡ್ಲಿಕ್ಕಿಲ್ಲ, ಎಲ್ಲಾನು ಯೂಸ್ಫುಲ್. ಹಾಗೇನೆ ಈ ಬಾಳೆ ಗಿಡದಲ್ಲಿ ಕೂಡ ಬಾಳೆ ಹಣ್ಣು, ಬಾಳೆಕಾಯಿ, ಹಾಗೇನೆ ಬಾಳೆ ಹೂ, ಬಾಳೆ ಆ ಒಳಗಿರುವ ತಿರುಳು, ಹಾಗೆ ಬಾಳೆ ಎಲೆ, ಎಲ್ಲದು ಎಲ್ಲವೂ ಯೂಸ್ ಆಗುವಂಥದ್ದು ಇವತ್ತೊಂದು ಆರೋಗ್ಯಕರ ರೆಸಿಪಿ. ಏನಂದ್ರೆ ನೋಡಿ, ಬಾಳೆ ಹೂ ನೋಡಿ, ಬಾಳೆ ಹೂ ಇದೆ. ಬಾಳೆ ಹೂವಿಗೆ ಒಂದು ಬಾಳೆ ಹೂವಲ್ಲಿ ಎರಡು ರೆಸಿಪಿ ತೋರಿಸ್ತೇನೆ. ಈ ಬಾಳೆ ಹೂ ಉಂಟಲ್ಲ, ಗೊನೆ ಬಿಡ್ತದಲ್ಲ, ಗೊನೆ ಬಿಟ್ಟು ತುಂಬ, ಕೆಲವರು ತುಂಬ ಸಣ್ಣದಾಗುವವರೆಗೆ ಬಿಡ್ತಾರೆ, ಕೆಲವರು ದೊಡ್ಡದಿರುವಾಗಲೇ ಬಾಳೆ ಹೂ ತೆಗಿತಾರೆ. ಅದು ಹೇಗೆ ತೆಗಿಬೇಕಂದ್ರೆ, ಈ ಬಾಳೆ ಉಂಟಲ್ಲ ದೊಡ್ಡ ದೊಡ್ಡದಾಗಿ ಬೆಳೆದು ನೋಡಿ, ಹತ್ರ ಹತ್ರ ಬರಬೇಕು ಈ ರೀತಿ ನೋಡಿ. ಈ ರೀತಿ ಹತ್ರ ಹತ್ರ ಬಂದ ನಂತರ ಉಂಟಲ್ಲ, ಇದನ್ನು ತೆಗಿಬೇಕು ಹೂ. ಅದಕ್ಕಿಂತ ಮೊದಲು ತೆಗೆದ್ರೆ ಬಾಳೆಹಣ್ಣು ಅಷ್ಟೊಂದು ಸಿಹಿಯಾಗಿ ಬರುವುದಿಲ್ಲ, ಹಾಗೆಯೇ ಒಳ್ಳೆ ರೀತಿ ಬೆಳೆದು ಇರುವುದಿಲ್ಲ. ನಾವಿದಕ್ಕೆ ಪೂಂಬೆ ಅಂತ ಹೇಳ್ತೇವೆ. ಬಾಳೆ ಹೂ ಈಗ ಅದನ್ನು ತೆಗೆಯುವ ನೋಡಿ, ಬಾಳೆ ಕಾಯಿ ಬೆಳೆದಿದೆ ನೋಡಿ, ಹತ್ರ ಹತ್ರ ಬಂದಿದೆ. ನಾವು ಪನ್ನೆ ಅಂತ ಹೇಳ್ತೇವೆ ನೋಡಿ, ಒಂದಕ್ಕೊಂದು ಟಚ್ ಆಗಿದೆ ಅಲ್ವಾ, ಆವಾಗ ಬಾಳೆ ಹೂವನ್ನು ತೆಗಿಬೇಕು. ನೋಡಿ, ಬಾಳೆಗೊನೆ ದೊಡ್ಡದಾಗಿದ್ರೆ, ದೊಡ್ಡ ಜಾತಿಯ ಬಾಳೆ ಹಣ್ಣು ಅಂತ ಹೇಳ್ತೇವಲ್ಲ, ದೊಡ್ಡ ದೊಡ್ಡ ಗೊನೆ ಹಾಕಿದ್ರೆ ಹೀಗೆ ಬಾಳೆ ಹೂ ಕೂಡ ದೊಡ್ಡದಾಗಿ ಸಿಗ್ತದೆ, ಇಲ್ಲದೆ ತುದಿಗೆ ಬರುವಾಗ ಸಣ್ಣದಾಗಿ ಸಿಗ್ತದೆ. ನಮ್ಗೆ ಇವತ್ತು ಇಷ್ಟು ದೊಡ್ಡ ಸಿಕ್ಕಿದೆ, ಬನ್ನಿ ಎರಡು ರೆಸಿಪಿ ಮಾಡುವ. ನೋಡಿ, ಇದಕ್ಕೆ ಅಂಟು ಮಾಯಣ ಅಂತ ಹೇಳ್ತೇವೆ. ಇದು ಬಟ್ಟೆಗೆಲ್ಲ ತಾಗಿದ್ರೆ ಕಲೆ ಆಗ್ತದೆ, ಹಾಗೇನೆ ಈ ಟೈಲ್ಸ್ನೆಲ್ಲ ವೈಟ್ನೆಲ್ಲ ಎಲ್ಲ ಇದ್ರೆ ಅದಕ್ಕೆ ಬಿದ್ದರೆ ಕೂಡ ಕಲೆ ಆಗ್ತದೆ. ಹೀಗೆ ಅದು ಮೇಲಿದೊಂದು ಸಿಪ್ಪೆ ತೆಗೆಯುವ, ಯಾಕೆಂದ್ರೆ ಅದು ಎದ್ದಿತ್ತಲ್ವಾ, ಅದೊಂದು ಸಿಪ್ಪೆ ತೆಗೆಯುವ. ತೆಗೆದ್ರು ಇದನ್ನು ನೋಡಿದ್ರೆ ಆಯ್ತು ತುಂಬ ಬೆಳೆದಿದ ಅಂತ. ತುಂಬ ಬೆಳೆಯದಿದ್ರೆ ಇದನ್ನು ಕೂಡ ಬಿಸಾಡ್ಬೇಕಂತಿಲ್ಲ ನೋಡಿ. ಹೀಗೆ ನಾರು ತೆಗಿಬೇಕಿದ್ರದು ನೋಡಿ, ಹೀಗೆ ನಾನು ಮೊದಲಿದು ಸಿಪ್ಪೆ ತೆಗೆದಲ್ಲ ಮೇಲಿದು ಅದರದ್ದೇ ನೋಡಿ. ಈ ರೀತಿ ನಾರನ್ನು ತೆಗೆಯುವುದು ತುಂಬ ಒಳ್ಳೆದಿದು, ನಾರು ಪದಾರ್ಥ ಅಂತ ಹೇಳ್ತೇವಲ್ಲ, ನಾರು ಪದಾರ್ಥ ಎಲ್ಲ ದೇಹಕ್ಕೆ ತುಂಬ ಒಳ್ಳೆಯದು ನೋಡಿ. ಈಗ ಒಂದರದ್ದು ನಾರು ತೆಗೆದಾಯ್ತು, ಈಗ ಇನ್ನೊಂದು ಎಲೆ ಬಿಡಿಸುವ, ಎಲೆ ಅಲ್ಲ ಹೂ, ಇದು ಬಿಸಾಡಬೇಕು. ಇದ್ರದ್ದು ಕೂಡ ಹಾಗೇನೆ ನಾರು ತೆಗೆಯೋದು ನೋಡಿ, ಹೀಗೆ. ಮತ್ತೆ ಎಷ್ಟು ಸಿಪ್ಪೆ ಎದ್ದೇಳ್ತದೆ ನೋಡಿ, ಅಷ್ಟೊಂದು ಎರಡು ಮೂರು, ಒಂದು ಎರಡು ಮೂರು ತೆಗೆದ್ರೆ ಸಾಕು, ಜಾಸ್ತಿ ಬಿಡಿಸೋದು ಬೇಡ. ಇನ್ನು ಇದು ಉಂಟಲ್ಲ ಇನ್ನೊಂದು ರೆಸಿಪಿಗೆ, ಆಯ್ತಾ? ಇಷ್ಟು ಸಿಪ್ಪೆ ನಮಗೆ ಸಾಕು ಒಂದು ಮೂರು ತೆಗೆದ್ರೆ. ಮತ್ತೆ ನೋಡಿ ಗಟ್ಟಿಯಾಗಿ ಇರ್ತದೆ ನೋಡಿ, ಈ ರೀತಿ ಗಟ್ಟಿಯಾಗಿದ್ದದನ್ನು ತೆಗೆಯುವುದು ಬೇಡ, ಎದ್ದಿರ್ತದಲ್ಲ ಸ್ವಲ್ಪ ಬಿಟ್ಟಿರ್ತದೆ ಅಂಥದ್ದನ್ನು ಮಾತ್ರ ತೆಗೆದ್ರೆ ಸಾಕು. ಇದು ಇರಲಿ, ಇದು ಮೂರು ನಮಗೆ ಚಟ್ನಿಗೆ ಸಾಕು. ಹೀಗೆ ಅದನ್ನು ತೊಳೆಯುವ, ಒಂದು 5 ನಿಮಿಷ ನೀರಲ್ಲಿ ಬೇಕಾದರೂ ಹಾಕಿ ಇಡ್ಬೋದು, ಅದರಲ್ಲಿ ಕಣೇರು ಅಂತ ಹೇಳ್ತೇವೆ, ಅದು ಹೋದರೂ ಆಗ್ತದೆ. ಈಗ ಇದನ್ನು ಇಡಿಯಾಗಿಯೂ ಬೇಯಿಸ್ಬೋದು ಅಥವಾ ಕಟ್ ಮಾಡಿ ಕೂಡ ಬೇಯಿಸ್ಬೋದು. ಇಡಿಯಾಗಿ ಬೇಯಿಸಿದ್ರು ಉಂಟಲ್ಲ, ಮತ್ತೆ ಕಟ್ ಮಾಡಬೇಕು. ಕಟ್ ಮಾಡಿ ಬೇಯಿಸಿದ್ರೆ ಈಸಿ ಆಗ್ತದೆ, ನನಗೆ ಇದನ್ನು ಕಟ್ ಮಾಡಿಯೇ ಬೇಯಲಿಕ್ಕೆ ಇಡ್ತೇನೆ ನೋಡಿ. ಕಟ್ ಮಾಡಿ ತೊಳಿವಾಗ ನೋಡಿ, ಈ ರೀತಿ ಸ್ವಲ್ಪ ಕಲ್ಲರ್ ಬಿಡ್ತದೆ. ಇದೊಂದು 5 ನಿಮಿಷ ಇಡ್ಬೋದು ಹೀಗೇನೆ. ಈಗ ಇದಕ್ಕೆ ಸ್ವಲ್ಪ ನೀರು, ಒಂದು 1/2 ಗ್ಲಾಸಷ್ಟು ನೀರು ಸಾಕು. ಇದನ್ನು ಒಂದು ಕುದಿ ಬರಲಿಕ್ಕೆ ಇಡಬೇಕು, ಜಾಸ್ತಿ ಏನು ಬೇಯಲಿಕ್ಕಿಲ್ಲ. ಒಂದು ಕುದಿ ಬಂದರೆ ನಾವು ಒಂದು ಸಿಕೆ ಬರ್ಪವನು ಅಂತ ಹೇಳ್ತೇವೆ, ಅಷ್ಟು ಅಂದರೆ ಸ್ವಲ್ಪ ಹೊತ್ತು ಕುದಿ ಬಂದು ಮುಚ್ಚಳ ಮುಚ್ಚಿ ಒಂದು ಎರಡು ಕುದಿ ಬರಿಸ್ತೇವಲ್ಲ ಅಷ್ಟು ಸಾಕು ನೋಡಿ. ಈ ರೀತಿ ಬಣ್ಣ ಚೇಂಜ್ ಆದರೆ ಸಾಕು ನೋಡಿ, ನೀರೆಲ್ಲ ಡ್ರೈ ಆಯಿತು, ಬಣ್ಣ ಕೂಡ ಚೇಂಜ್ ಆಯಿತು. ಗ್ಯಾಸ್ ಆಫ್ ಮಾಡಿ ತಣ್ಣಗಾಗಲಿಕ್ಕೆ ಬಿಡುವ. ಹಾಗೇನೆ ಇಲ್ಲಿ ಚಟ್ನಿಗೆ ಮಸಾಲ ರೆಡಿ ಮಾಡುವ. ಮೊದಲಿಗೆ ಇಲ್ಲಿ 1 ಸ್ಪೂನಷ್ಟು ತೆಂಗಿನೆಣ್ಣೆ, ನಾನಿಲ್ಲಿ ಸಣ್ಣ ಸ್ಪೂನ್ ಆದ್ರಿಂದ 2 ಸ್ಪೂನ್ ಹಾಕಿದ್ದೇನೆ. ಈಗ 1/2 ಸ್ಪೂನಷ್ಟು ಕಡಲೆಬೇಳೆ, 1 ಸ್ಪೂನಷ್ಟು ಉದ್ದಿನ ಬೇಳೆ, ಹಾಗೆಯೇ ಸ್ವಲ್ಪ ಕರಿಬೇವು, 1-5 ಎಲೆ ಸಾಕು. ಸ್ವಲ್ಪ ಫ್ರೈ ಆಗಲಿ, ಬಣ್ಣ ಚೇಂಜ್ ಆಗಲಿ. ಈಗ ಸ್ವಲ್ಪ ಫ್ರೈ ಆಗುವಾಗ ಖಾರಕ್ಕನುಸಾರವಾಗಿ ಮೆಣಸು,
ಹಾಕ್ಕೊಂಡು ಫ್ರೈ ಮಾಡಬೇಕು. ಮೆಣಸು ಸ್ವಲ್ಪ ಉಬ್ಬಬೇಕು, ಜಾಸ್ತಿ ಕಪ್ಪಾಗಬಾರ್ದು, ಕಪ್ಪಾದರೆ ಟೇಸ್ಟ್ ಹಾಳಾಗ್ತದೆ. ಹಾಗೆಯೇ ಒಂದೆಸಳು ಬೆಳ್ಳುಳ್ಳಿ, ಇದಕ್ಕೆ ಬೆಳ್ಳುಳ್ಳಿ ಫ್ಲೇವರ್ ಬೇಡ, ಹಾಕದಿದ್ರೂ ಆಗ್ತದೆ, ಹಾಕೋದಾದರೂ ಒಂದೆಸಳು ಸಾಕು. ನೋಡಿ ಈಗ ಉದ್ದಿನ ಬೇಳೆ ಎಲ್ಲ ಒಳ್ಳೆ ಫ್ರೈ ಆಯಿತು, ಕಡಲೆಬೇಳೆ ಉದ್ದಿನ ಬೇಳೆ, ಹಾಗೆಯೇ ಮೆಣಸು ಕೂಡ ನೋಡಿ ಫ್ರೈ ಆಯಿತು. ಸಾಕು, ಗ್ಯಾಸ್ ಆಫ್ ಮಾಡುವ. ಈಗ ಒಂದು ಮಿಕ್ಸಿ ಜಾರಿಗೆ ಫ್ರೈ ಮಾಡಿಟ್ಟಂಥ ಮಸಾಲ, ಹಾಗೆಯೇ ಈ ಬೇಯಿಸಿಟ್ಟಂಥ ಬಾಳೆಹೂ, ಇದರಲ್ಲಿ ನೀರಿಲ್ಲ, ತುಂಬ ನೀರಿದ್ದರೆ ಹಾಕ್ಬಿಡಿ, ಎಲ್ಲನೂ ಸ್ವಲ್ಪ ಹಾಕಿ ಈ ರೀತಿ ಸ್ವಲ್ಪ ಗ್ರೈಂಡ್ ಆದಮೇಲೆ ಸ್ವಲ್ಪ ಹುಳಿ, ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಸ್ವಲ್ಪ ನೀರು ಹಾಕಿ, ನೀವು ಬೇಯಿಸಿದ ನೀರು ಇದ್ದರೆ ಅದೇ ನೀರು ಹಾಕಿ ಇನ್ನೊಮ್ಮೆ ಗ್ರೈಂಡ್ ಮಾಡಿ. ಈಗ ಇದಕ್ಕೆ ಒಂದು ಕಪ್ಪು ತೆಂಗಿನಕಾಯಿ ಕೂಡ ಹಾಕಿ, ತೆಂಗಿನಕಾಯಿ ಹಾಕಿದ್ಮೇಲೆ ನೀರು ಹಾಕಬೇಡಿ, ತುಂಬ ನೀರಾಗ್ತದೆ. ಇದನ್ನು ಕೂಡ ತೆಂಗಿನಕಾಯಿ ಹಾಕಿ ಒಂದು ಎರಡು ಸುತ್ತು ಬಂದರೆ ಸಾಕು, ಗರ್ಗರಿಂದ ಜಾಸ್ತಿ ಗ್ರೈಂಡ್ ಆಗಬಾರ್ದು ತೆಂಗಿನಕಾಯಿ. ನೋಡಿ ಚಟ್ನಿ ಆಯಿತು. ಇದಕ್ಕೆ ನೀವು ಆವಾಗಲೇ ಮುಗಿಸೋದಾದರೆ ಹೀಗೇನೆ ತಿನ್ಬೋದು, ಅಥವಾ ಒಂದು ಒಗ್ಗರಣೆ ಕೊಟ್ಟು ತಿನ್ಬೋದು. ಇನ್ನು ಉಳಿದ್ರೆ ಹಾಳಾಗದಾಗೆ ಇದನ್ನು ಇಡ್ಬೋದು. ಹೇಗೆ ಅಂತ ಹೇಳ್ತೇನೆ ಬನ್ನಿ. ಬಾನಲ್ಲೇ ತಗೊಂಡಿದ್ದೇನೆ ಒಗ್ಗರಣೆ ಹಾಕಲಿಕ್ಕೆ, ಇಲ್ಲೊಂದು ಎರಡು ಸ್ಪೂನಷ್ಟು ತೆಂಗಿನೆಣ್ಣೆ. ನೀವು ಯಾವ ಎಣ್ಣೆ ಹಾಕ್ತೀರಿ ಅದನ್ನು ಹಾಕಿರಿ, ತೆಂಗಿನೆಣ್ಣೆ ಹಾಕಿದರೆ ನಮಗೆ ತುಂಬ ಒಳ್ಳೇದಾಗ್ತದೆ, ಒಳ್ಳೆ ಪರಿಮಳ ಬರ್ತದೆ. ಅದಕ್ಕೆ ಎಣ್ಣೆ ಬಿಸಿ ಆಗುವಾಗ ಸ್ವಲ್ಪ ಸಾಸಿವೆ, ಹಾಗೇನೊಂದು ನಾಲ್ಕು ಉದ್ದಿನ ಬೇಳೆ ಬಿಸಾಡಿ, ಹಾಗೇನೊಂದು ನಾಲ್ಕು ಕರಿಬೇವು ಬಿಸಾಡಿ. ಇದೊಳ್ಳೆ ಫ್ರೈ ಆದಮೇಲೆ ಚಟ್ನಿಯನ್ನು ಇದಕ್ಕೆ ಹಾಕಿ ಇದನ್ನು ಸ್ವಲ್ಪ ಹೊತ್ತು ಚಟ್ನಿಯನ್ನು ಫ್ರೈ ಮಾಡಿ ನೀರಿನ ಪಸೆ ಹೋಗುವಷ್ಟು. ಆವಾಗ ಡ್ರೈ ಆದರೆ ಇದನ್ನು ಮರು ದಿವಸಕ್ಕೂ ಇಡ್ಬೋದು. ಹಾಗೆಯೇ ರುಚಿ ಕೂಡ ಹೀಗೆ ಮಾಡಿದರೆ ತುಂಬ ಸೂಪರ್ ಆಗ್ತದೆ, ಮಾತ್ರ ಆಪ್ಷನಲ್. ನೋಡಿ ಬೇಕಾದರೆ ಜಾಸ್ತಿ ಕೂಡ ಡ್ರೈ ಮಾಡ್ಬೋದು, ಸಾಕಂದರೆ ಇಷ್ಟರಲ್ಲೇ ಬಿಡ್ಬೋದು. ಚಟ್ನಿ ಆಯಿತು, ಈಗ ಪಲ್ಯ ಮಾಡುವ. ಬಾಳೆ ಹೂ ಉಂಟಲ್ಲ ಅದರದ್ದು ಪಲ್ಯ ಮಾಡುವ. ಬಾಳೆ ಹೂ ಉಳ್ದಂಥದ್ದು ಇದರದ್ದು ಇದನ್ನು ತೆಗಿಬೇಕು. ನಂತರ ಇದನ್ನು ಕೊಚ್ಚುವಂಥದ್ದು. ಕೊಚ್ಚೋದು ಹೇಗೆ ಅಂದರೆ ನೋಡಿ, ಹೀಗೆ ಅಡಿಗೆ ಏನಾದರೂ ಇಡಬೇಕು, ರಟ್ತದೆ ಅದು, ಬಟ್ಟೆಗೆ ರಟ್ಟಿದ್ರೂ ಕಲೆ ಆಗ್ತದೆ. ಹೀಗೆಲೆ ಕೊಚ್ಚಿ 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 ಕಟ್ ಮಾಡೋದು. ಎಲೆ ಬಿಡ್ತದಲ್ಲ, ಆಮೇಲೆ ಮೇಲಿದ ಎಲೆಯನ್ನು ಬಿಸಾಡಲಿಕ್ಕೆ, ಅಡಿ ಅಡಿ ಇದು ಉಂಟಲ್ಲ ಅದನ್ನು ಮಾತ್ರ ಹಾಕಲಿಕ್ಕೆ. ನೋಡಿ ಇದು ತುಂಬ ಬೆಳೆದಿದೆ, ಇದು ಬೇಡ. ಇದನ್ನು ಕೊಚ್ಚಿದ ತಕ್ಷಣ ತೆಗೆದು ತೆಗೆದು ಈ ರೀತಿ ನೀರಲ್ಲಿ ಹಾಕಬೇಕು, ಇಲ್ಲಾಂದರೆ ಆ ಪಾತ್ರೆ ನೀರಿಟ್ಟ ಪಾತ್ರೆಗೇನೆ ಕೊಚ್ಚಿ ಹಾಕಬೇಕು ನೋಡಿ ಹೀಗೆ, ಯಾಕೆಂದರೆ ಅದರಲ್ಲಿ ಕಣೇರು ಅಂತ ಬಿಡ್ತದೆ ಕಲ್ಲರ್. ಅದಕ್ಕೆ ಕೊಚ್ಚುವಾಗಲೂ ಈ ರೀತಿ ನೀರಲ್ಲಿ ಹಾಕಿಟ್ಟರೆ ನೋಡಿ, ಕೊಚ್ಚಿ ಆಗುವಾಗ ಇಷ್ಟೊಂದು ಕಲ್ಲರ್ ಬಿಡ್ತದೆ ನೋಡಿ ಕಣೇರ್. ಕೊಚ್ಚಿ ಆಗುವಾಗ ಒಂದು 5-6 ನಿಮಿಷ ಆದರೂ ಬೇಕು, 5-10 ನಿಮಿಷ ಬೇಕು, ಆವಾಗ ಸರಿ ಆಗ್ತದೆ. ಈಗ ಇದನ್ನು ನೀರು ಚೇಂಜ್ ಮಾಡಿದರೆ ಆಯಿತು. ಈಗ ಇಲ್ಲೊಂದು ಬಾನಲ್ಲೇ ತಗೊಂಡಿದ್ದೇನೆ, ಈಗ ಕೂಡ ನಾನು ತೆಂಗಿನೆಣ್ಣೆ ಹಾಕ್ತಾ ಇದ್ದೇನೆ. ಎಣ್ಣೆ ಬಿಸಿ ಆಗುವಾಗ ಸ್ವಲ್ಪ ಸಾಸಿವೆ, ಸ್ವಲ್ಪ ಉದ್ದಿನ ಬೇಳೆ, ಹಾಗೆಯೇ ಸ್ವಲ್ಪ ಕರಿಬೇವು, ಹಾಗೆಯೇ ಎರಡು ಈರುಳ್ಳಿ, ಒಂದು 4 ಕಾಯಿ ಮೆಣಸು ಹಾಕ್ತಾ ಇದ್ದೇನೆ. ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕಿದರೆ ಒಳ್ಳೇದಾಗ್ತದೆ ಮಧ್ಯ ಮಧ್ಯ ಸಿಗುವಾಗ. ಈರುಳ್ಳಿ ಎಲ್ಲ ಜಾಸ್ತಿ ಫ್ರೈ ಆಗಬೇಕು ಅಂತಿಲ್ಲ, ಇವಾಗ ಇದನ್ನು ನೀರಲ್ಲಿ ಹಾಕಿಟ್ಟಿರ್ತೀರಲ್ಲ, ಹಿಂಡಿ ಹಿಂಡಿ ಈ ಬಾಳೆ ಹೂವನ್ನು ಹಾಕಿದರೆ ಆಯಿತು. ತುಂಬ ನೀರು ಬೀಳಬಾರ್ದು, ಹಿಂಡಿ ಹಿಂಡಿ ಹಾಕಬೇಕು. ಈಗ ಇದಕ್ಕೆ ತೆಂಗಿನಕಾಯಿ ಕೂಡ ಸ್ವಲ್ಪ ಜಾಸ್ತಿಯೇ ಹಾಕಬೇಕು, ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಿ ಬೇಯಲಿಕ್ಕಿಡೋದು. ಮುಚ್ಚಳ ಮುಚ್ಚಿ ಬೇಯಲಿಕ್ಕಿಟ್ರಾಯಿತು. ಒಂದು 5-6 ನಿಮಿಷದಲ್ಲೇ ಬೇಯ್ತದೆ, ಎಳಕ್ತಾದರೆ, ಬೆಳೆದಿದ್ರೆ ಸ್ವಲ್ಪ ಲೇಟ್ ಆಗ್ಬೋದು, ನೋಡ್ಕೊಂಡ್ರಾಯಿತು. ಈಗ 5-6 ನಿಮಿಷದ ನಂತರ ನೋಡಿ ಬೆಂದಿದೆ, ಸಾಕು, ಗ್ಯಾಸ್ ಆಫ್ ಮಾಡೋ. ಪಲ್ಯ ಕೂಡ ಆಯಿತು, ಚಟ್ನಿ ಕೂಡ ಆಯಿತು. ನಮ್ಮದೊಂದು ಸಂಪ್ರದಾಯ ಇದೆ, ಖಾಲಿ ಬಾಳೆ ಎಲೆಗೆ ಅನ್ನ ಹಾಕುವಾಗಿಲ್ಲ, ಹಾಗೆಯೇ ಒಂದು ಬಾರಿ ಬಡಿಸಬಾರ್ದು.
ಬಾಳೆ ಎಲೆಯಲ್ಲಿ ಬಡಿಸುವಾಗ, ಬಾಳೆ ಎಲೆ ಅಂತಲ್ಲ ಬಟ್ಟಲಲ್ಲಿ ಬಡಿಸುವಾಗಾದ್ರೂ ಒಂದು ಸಲ ಬಡಿಸಬಾರ್ದು. ಸೂಪರ್ ಆಗಲು, ಒಳ್ಳೆ ಟೇಸ್ಟ್ ಆಗ್ತದೆ. ನೋಡಿದ್ರಲ್ವಾ, ಒಂದು ಬಾಳೆ ಹೂ ಎರಡು ರೆಸಿಪಿ. ಇವತ್ತಿನ ಬಾಳೆ ಹೂ ಎರಡು ರೆಸಿಪಿಗಳು ಇಷ್ಟವಾಗಿದ್ದರೆ ವಿಡಿಯೋಕ್ಕೊಂದು ಲೈಕ್ ಮಾಡಿ, ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಭೇಟಿಯಾಗುವ ಮುಂದಿನ ವಿಡಿಯೋದಲ್ಲಿ ಅಷ್ಟರವರೆಗೆ ಟೇಕ್ ಕೇರ್, ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.